ನಮಸ್ಕಾರ ವೀಕ್ಷಕರೆ, ಖಂಡಿತವಾಗ್ಲೂ ನನಗೆ ಬಹಳ ಖುಷಿ ಆಗ್ತಾ ಇದೆ. ನೀವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತೀರಾ, ಲೈಕ್ ಮಾಡ್ತೀರಾ. ಹಾಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ಸ್ನಲ್ಲಿ ಹಾಕ್ಬೋದು, ನಾನು ನಿಮಗೆ ಆನ್ಸರ್ ಮಾಡಿಯೇ ಮಾಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ಯಾವ ಟಾಪಿಕ್? ಹೌದು, ತೂಕದ ಬಗ್ಗೆ ಟಾಪಿಕ್. ಹೌದು, ನಾನು ಏನು ಸಣ್ಣ ಇಲ್ಲ, ಆದ್ರೂ ಕೂಡ ಇದೊಂದು ಸೊಸೈಟಿಲಿ ಒಂದು ಥಾಟ್ ಇದೆ, ಸಣ್ಣ ಇದ್ರೇನೆ ಚೆನ್ನಾಗಿ ಕಾಣ್ತಾರೆ ಅನ್ನುವಂತ ಥಾಟ್ ಇದೆ. ಅದು ಒಬ್ಬೊಬ್ಬರಿಗೆ ಖಂಡಿತವಾಗ್ಲೂ ಕೀಳರಿಮೆ ಉಂಟು ಮಾಡುತ್ತೆ, ಅಂದ್ರೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಆಗುತ್ತೆ. ದಪ್ಪ, ತುಂಬಾ ದಪ್ಪ ಇರೋರಿಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರುತ್ತೆ. ಹಾಗೆ ಇನ್ನ ಒಂದು ಆಪೋಸಿಟ್ ಏನಂದ್ರೆ, ತೀರಾ ಸಣ್ಣ ಇರೋರಿಗೂ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಜನ ದಪ್ಪ ಆದ್ರೂ ಕಮೆಂಟ್ ಮಾಡ್ತಾರೆ, ಜನ ಸಣ್ಣ ಆದ್ರೂ ಕಮೆಂಟ್ ಮಾಡ್ತಾರೆ. ಫೈನಲ್ ಆಗಿ ನಾವು ಜನನ ಇಂಪ್ರೆಸ್ ಮಾಡಕ್ಕೆ ಆಗೋದಿಲ್ಲ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಜನ ಏನಿಲ್ಲ ನಮ್ಮ ಹತ್ರ ಅದ್ರ ಬಗ್ಗೆನೆ ಬಹಳಷ್ಟು ಮಾತಾಡ್ತಾ ಇರ್ತಾರೆ. ನೀವು ಇದನ್ನ ಗಮನಿಸಿದ್ರೆ, ಈಗ ನಿಮ್ಮ ಹತ್ರ ಕಾರ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಕಾರ್ ಯಾವಾಗಿರುತ್ತೆ, ಅಥವಾ ನೀವು ಸಣ್ಣ ಇದ್ರೆ ನೀವು ಯಾವಾಗ ದಪ್ಪ ಆಗ್ತೀರಾ, ನೀವು ಸ್ವಲ್ಪ ಇನ್ನ ತಿನ್ಬೇಕು, ತುಂಬಾನೇ ಅಡ್ವೈಸಸ್ ಕೊಡ್ತಾ ಬರ್ತಾರೆ. ಸೊ ಏನೋ ನಿಮ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೇ ನಿಮ್ಗಿಲ್ಲ, ಬೇರೆಯವ್ರಿಗೆ ಬಹಳಷ್ಟು ಕಾಳಜಿ ಇದೆ ಅನ್ನೋ ರೀತಿ. ಎನಿಹೌ, ಲೆಟ್ ಮೀ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಪಾಯಿಂಟ್ ಏನು, ನಾವು ಸಣ್ಣ ಇರ್ಬೇಕಾ ಅಥವಾ ದಪ್ಪ ಇರ್ಬೇಕಾ, ಇದೆಲ್ಲ ಮ್ಯಾಟರ್ ಆಗುವುದಿಲ್ಲ. ನೀವು ಆರೋಗ್ಯವಾಗಿರುವುದು ಬಹಳ ಮ್ಯಾಟರ್ ಆಗುತ್ತೆ. ನೀವು ಹೆಲ್ದಿ ಆಗಿದ್ದೀರಾ, ಖಂಡಿತವಾಗ್ಲೂ ಇದು ಮ್ಯಾಟರ್ ಆಗುತ್ತೆ. ನೀವು ಡಾಕ್ಟರ್ನ ಸಲಹೆ ತಗೊಳ್ಬೇಕಾಗತ್ತೆ. ಈಗ ಒಬ್ಬೊಬ್ರಿಗೆ ಹುಟ್ಟದಾಗ್ಲೇ ಒಂದು ಬಾಡಿ ಇರುತ್ತೆ, ಆ ಬಾಡಿ ಇದೆಲ್ಲ ಆ ಬಾಡಿ ಮಾಸ್ ಅದು ಒಂಥರ ಕರಗಿಸೋದು ಬಹಳಷ್ಟು ಕಷ್ಟ ಆಗುತ್ತೆ. ಹೆರಿಡಿಟಿ, ಒಂದೊಂದ್ಸಲ ಅಪ್ಪ ಅಮ್ಮನೂ ದಪ್ಪ ಇರ್ತಾರೆ, ಅಥವಾ ಇನ್ನೊಂದು ರೀತಿಯಾಗಿ ನೋಡಿದ್ರೆ ಅಪ್ಪ ಅಮ್ಮ ಸಣ್ಣ ಇರ್ತಾರೆ, ಮಗುನೂ ಸಣ್ಣ ಇರುತ್ತೆ. ಆದ್ರೆ ನೀವು ಅವ್ರೇನಾದ್ರೂ ಹೆಲ್ತ್ ಚೆಕಪ್ ಹೋದ್ರೆ ಅವ್ರು ಎಲ್ಲಾ ರೀತಿಯಾಗಿ ಆರೋಗ್ಯವಂತರಾಗಿರ್ತಾರೆ. ಹಾಗೆ ನಾನು ಈಗ ರೀಸೆಂಟ್ ಆಗಿ ಒಂದು ಪ್ರಾಪರ್ ಆಗಿ ಹೆಲ್ತ್ ಅನಾಲಿಸಿಸ್ ಮಾಡಿದಾಗ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಬಂತು. ಸೊ ಒಂದು ಭಯ ಇರುತ್ತೆ, ಓ ನಾನು ದಪ್ಪ ಆಗ್ತಾ ಇದ್ದೀನಿ, ಆರೋಗ್ಯ ಏನಾದ್ರು ಹಾಳಾಗ್ತಿದ್ಯಾ ಅಂತ ಒಂದು ಥಾಟ್ ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ, ನೀವು ಆಕ್ಟಿವ್ ಆಗಿರ್ಬೇಕು, ಎಕ್ಸಸೈಸ್ ನಿಮ್ಮ ಜೀವನದ ಒಂದು ಹ್ಯಾಬಿಟ್ ಆಗಿ ಇಟ್ಕೋಬೇಕಾಗತ್ತೆ. ಹಾಗೆ ನೀವು ತಿನ್ನುವಂತಹ ಒಂದು ಏನ್ ತಿಂತಾ ಇದ್ದೀರಾ ಅದು ಸ್ವಲ್ಪ ನೋಡ್ಬೇಕಾಗತ್ತೆ. ತುಂಬಾ ಆಯಿಲಿ ಫುಡ್ ತಿಂತಾ ಇದ್ದೀರಾ, ತುಂಬಾ ಜಂಕ್ ಫುಡ್ ನ ಸೇರಿಸ್ತಿದ್ದೀರಾ, ಇದೆಲ್ಲ ಯೋಚನೆ ನೀವು ಮಾಡ್ಲೇಬೇಕಾಗತ್ತೆ. ಇದು ನಾನು ಏನ್ ಮಾತಾಡ್ತಿದ್ದೀನಿ, ಆರೋಗ್ಯದ ಬಗ್ಗೆ. ಹೌದು, ಇಲ್ಲಿ ದಪ್ಪ ಸಣ್ಣ ಮ್ಯಾಟರ್ ಅಲ್ಲ, ಆದ್ರೆ ನೀವು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕಾಗತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ವಿವರಣೆ ಕೊಡ್ತೀನಿ. ನನ್ನ ಪ್ರಕಾರ ಬಾಡಿ ಇದೆಯಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ನೋಡ್ತಾ ಇರ್ತಾರೆ. ಸೊ ಅವರನ್ನ ನಾವ್ ಇಂಪ್ರೆಸ್ ಮಾಡಕ್ಕಾಗಲ್ಲ. ಇದನ್ನ ನೀವ್ ಯಾವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಜನ ಏನಾದ್ರೂ ಒಂದು ಕೊಂಕನ ಹುಡುಕ್ತಾನೆ ಇರ್ತಾರೆ, ಅದರಿಂದ ನೀವು ಖುಷಿಯಾಗಿರೋದು ಇಂಪಾರ್ಟೆಂಟ್. ನೀವು ತೂಕ ಇಳಿಸ್ಬೇಕು ಅಂತ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ, ಬೇರೆಯವರು ಅದನ್ನ ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಫಸ್ಟ್ ಸ್ಟೆಪ್ ನೀವ್ ಏನ್ ಮಾಡ್ಬೇಕಾಗತ್ತೆ, ನೀವೇನಾದ್ರೂ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀರಾ ಅಂದರೆ, ನೀವು ಒಂದು ಪ್ರಾಪರ್ ಹೆಲ್ತ್ ಚೆಕಪ್, ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಿಸ್ಲೇಬೇಕಾಗತ್ತೆ. ಮಾಡಿಸಿದಾದ ನಂತರ ಈಗ ಬ್ಲಡ್ ಶುಗರ್ ಲೆವೆಲ್ ನೋಡ್ತಾರೆ, ಹಾಗೆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಇವಾಗೆಲ್ಲ ನಾವು ವರ್ಷದಲ್ಲಿ ಈ ತರ ಟೆಸ್ಟ್ಗಳು, ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ಎಲ್ಲಾ ಬಾಡಿ ಅನಾಲಿಸಿಸ್ ಮಾಡಿಸಿದಾಗ ನಮ್ಗೆ ಒಂದ್ ರೀತಿಯಾದ ಸಮಾಧಾನ ಆಗುತ್ತೆ. ಡಾಕ್ಟರ್ ಏನಾದ್ರು ಹೇಳಿದಾಗ ಏನು ಇಲ್ಲಮ್ಮ ಪ್ರಾಬ್ಲಮ್, ಏನು ಇಲ್ಲಪ್ಪ ಪ್ರಾಬ್ಲಮ್ ಅಂತ. ಹಾಗೆ ಇನ್ನೊಂದೇನಾಗುತ್ತೆ ಅಂದ್ರೆ, ಥೈರಾಯ್ಡ್ ಬಂದಾಗ ಅಥವಾ ಇನ್ನ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದಾಗ, ಬಿ ಪಿ ಹೆಚ್ಚಾದಾಗ, ಇದೆಲ್ಲ ಇರುತ್ತೆ. ಈ ಒಂದು ಕಾರಣಗಳಿಂದ ಕೂಡ ತೂಕ ಹೆಚ್ಚಾಗಬಹುದು, ತೂಕ ಕಮ್ಮಿ ಆಗಬಹುದು. ಅದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಒಂದು ಕಂಪ್ಲೀಟ್ ಬಾಡಿ ಅನಾಲಿಸಿಸ್ ಚೆಕ್ ಮಾಡಿಸ್ಲೇಬೇಕಾಗತ್ತೆ, ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು, ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ನ ಸ್ವಲ್ಪ ಗಮನಿಸ್ತಾ ಬರ್ಬೇಕಾಗತ್ತೆ. ಈಗ ಜನ ತುಂಬಾ ಓಡಾಟ, ತುಂಬಾ ಅವಸರದಲ್ಲಿರ್ತಾರೆ, ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ, ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ, ಹೀಗೆ ಅವ್ರ ಲೈಫ್ ಸ್ಟೈಲ್ ತುಂಬಾ ಬಿಸಿ ಆಗ್ತಾ ಇರುತ್ತೆ. ಸೊ ಅವ್ರು ಏನ್ ತಿಂತಾ ಇದಾರೆ, ಎಂತ ಆಹಾರ ಸೇವಿಸ್ತಾ ಇದಾರೆ ಅಂತ ಒಂದ್ ಸ್ವಲ್ಪ ಕಾಳಜಿ ಕೊಡೋದು ಮರ್ತ್ಬಿಟ್ಟಿರ್ತಾರೆ. ಇಂತ ಜನಗಳಿಗೆ ನೀವು ಯಾವ ರೀತಿಯಾದ ಆಹಾರ ಸೇವಿಸ್ತಿದ್ರ, ಅತಿ ತಿಂತಾ ಇದೀರಾ ಅಥವಾ ಬಹಳ ಕಮ್ಮಿ ತಿಂತಾ ಇದೀರಾ. ಕೆಲವು ಜನ ಅಂತೂ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ಬಿಡ್ತಾರೆ, ತಿನ್ನೋದಿಲ್ಲ, ಒಂದ್ ಹೊತ್ತು ಸ್ಕಿಪ್ ಮಾಡ್ಬಿಡ್ತಾರೆ. ಅವ್ರ ಪ್ರಕಾರ, ಓ ನಾನು ಡಯಟ್ ಮಾಡ್ತಾ ಇದೀನಿ, ಇಲ್ಲ ನೀವು ಡಯಟ್ ಮಾಡ್ತಾ ಇಲ್ಲ, ನೀವು ನಿಮ್ಮ ಆರೋಗ್ಯನ, ನಿಮ್ಮ ಒಂದು ಪ್ರಾಬ್ಲಮ್ ಇದೆಯಲ್ಲ, ಇನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಿ. ಮೂರ್ ಹೊತ್ತು ನೀವು ತಿನ್ಲೇಬೇಕಾಗತ್ತೆ, ಅದು ಒಂದು ಲಿಮಿಟ್ ಅಂತ ಹೇಳ್ತೀವಲ್ಲ, ನಿಮ್ಮ ಹೊಟ್ಟೆ ಎಷ್ಟು ಸಾಕು ಅಂತ ಹೇಳುತ್ತೆ. ನೀವು ನನ್ಗೆ ಇನ್ನಾಗಲ್ಲಪ್ಪ ತಿನ್ನೋಕೆ ಅಂತ ನಿಮ್ ಹೊಟ್ಟೆ ಹೇಳುತ್ತೆ, ಆ ಟೈಮ್ ನಲ್ಲಿ ನೀವು ತಿನ್ನೋದು ಬಿಡ್ಬೇಕಾಗತ್ತೆ. ಈಗ ಒಂದು ತಿನ್ನುವ ಒಂದ್ ಚಟ ಇರುತ್ತೆ, ಇನ್ನ ಟೇಸ್ಟ್ ಆಗಿದೆ ಅಂತ ತಿಂತಾ ಹೋಗ್ತಾರೆ ಜನ. ಅದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ, ಸೆಕೆಂಡ್ ಸ್ಟೆಪ್ ನೀವೇನ್ ಮಾಡ್ಬೇಕಾಗತ್ತೆ,
ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ನ ಗಮನಿಸ್ತಾ ಬನ್ನಿ. ನೀವ್ ಎಲ್ಲಿ ಯಾವ ಆಹಾರಗಳನ್ನ ಜಾಸ್ತಿ ಸೇವಿಸ್ತಿದ್ದೀರಾ? 4 o'clock ಆದ್ಮೇಲೆ ಬಹಳ ಕುರುಕ್ಲು ತಿಂತಾ ಇದೀರಾ, ಸ್ನಾಕ್ಸ್ ತಿಂತಾ ಇದೀರಾ ಬಹಳ, ಅಥವಾ ಹೆಲ್ದಿ ಫುಡ್ ನ ಬಿಟ್ಬಿಟ್ಟು ನೀವೇನಾದ್ರೂ ಈ ಜಂಕ್ ಫುಡ್ ಕಡೆ ಹೋಗಿದ್ದೀರಾ? ಈ ಒಂದು ಅನಾಲಿಸಿಸ್ ನೀವೇ ಮಾಡ್ಬೇಕಾಗತ್ತೆ. ನೀವೇ ಒಬ್ಬ ಪ್ರಾಪರ್ ಡೈಟಿಷಿಯನ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಇದಾದ ನಂತರ ಥರ್ಡ್ ಸ್ಟೆಪ್, ನೀವು ಎಕ್ಸಸೈಸ್ ಮಾಡ್ತಾ ಇದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಖಂಡಿತವಾಗ್ಲು. ಎಕ್ಸಸೈಸ್ ಅಟ್ಲೀಸ್ಟ್ 1-45 minutes ಮನುಷ್ಯ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಆ ಕಾಲದವರು ಅವರ ಒಂದು ಜೀವನ ಶೈಲಿ ಬೇರೆ ತರ ಇತ್ತು. ಅವರು ಕುಟ್ತಾ ಇದ್ರು, ಹಾಗೆ ಎಲ್ಲಾ ರೀತಿಯಾದ ಒಂದು ಫೀಲ್ಡ್ ವರ್ಕ್ ಅಂತ ಹೇಳ್ತೀವಲ್ಲ ಅದನ್ನ ಅವ್ರು ಮಾಡ್ತಾ ಇದ್ರು. ಹೊಲಕ್ ಹೋಗಿ ಕೆಲಸ ಮಾಡ್ತಾ ಇದ್ರು, ದುಡಿತಾ ಇದ್ರು, ಎಲ್ಲಾ ತರ ಶ್ರಮ ಮಾಡ್ತಾ ಇದ್ರು. ರುಬ್ಬೋ ಕಲ್ಲಿತ್ತು, ಆದ್ರೆ ಇಲ್ಲಿ ರುಬ್ಬೋ ಕಲ್ಲ ಮನೆಗಳಲ್ಲಿ ರುಬ್ಬೋ ಕಲ್ಲೇ ಇಲ್ಲ ಇವಾಗ ಇರೋಂತ ಒಂದ್ ಸಂದರ್ಭದಲ್ಲಿ. ಸೊ ಅದರಿಂದ ನಾನೇನ್ ಹೇಳ್ತಾ ಇದೀನಿ, ನೀವು ಒಂದು ಆಕ್ಟಿವಿಟಿ ಅಂತ ಮಾಡ್ಲೇಬೇಕಾಗತ್ತೆ ಅಟ್ಲೀಸ್ಟ್ 1-45 minutes ಪರ್ ಡೇ. ಅದು ನೀವು ಮುಂಜಾನೆ ಮಾಡಿದ್ರೆ 5 ಗಂಟೆಗೆದ್ದು 5:30 ನೀವು ರೆಡಿ ಆಗಿ 5:30-6:00 ಅಷ್ಟು ನೀವು ಟೈಮ್ ಕೊಟ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ. ಹಾಗೆ ಬೇರೆಯವ್ರು ನಿಮ್ಮ ಒಂದು ಬಾಡಿ ಬಗ್ಗೆ ಕಮೆಂಟ್ ಮಾಡೋದು ಕ್ರಮೇಣ ನಿಲ್ಲಿಸ್ತಾ ಬರ್ತಾರೆ. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದಂಗೆ ನಾವ್ ಯಾವಾಗ ಒಂದು ಗೋಲ್ ಸೆಟ್ ಮಾಡ್ಬಿಡ್ತೀವಿ, ನಾವು ಸಣ್ಣ ಆಗ್ಬೇಕು, ನಮ್ ದಪ್ಪ ಆಗ್ಬೇಕು ಅಂತ ಗೋಲ್ ಸೆಟ್ ಮಾಡ್ಬಿಟ್ಟಾಗ ಏನಾಗುತ್ತೆ, ಸಣ್ಣ ಆಗ್ತಾ ಇಲ್ಲ ಅಂದ್ರೆ ಒಂಥರ ಭಯ ಶುರು ಆಗುತ್ತೆ. ಅಯ್ಯೋ ಸಣ್ಣ ಆಗ್ತಾ ಇಲ್ವಲ್ಲ, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ, ಓಡ್ತಾ ಇದ್ದೀನಿ, ಜಾಗ್ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಸಣ್ಣ ಆಗ್ತಾ ಇಲ್ಲ, ಒಂದು ಕಾನ್ಶಿಯಸ್ ಬರುತ್ತೆ. ಈ ಒಂದು ಸ್ಟ್ರೆಸ್ ಕೂಡ ನಿಮ್ ವೆಯ್ಟ್ ಗೇನ್ ಗೆ ಜಾಸ್ತಿ ಒಂದು ಪ್ರೇರಣೆ ಆಗ್ತಾ ಹೋಗುತ್ತೆ. ಸೊ ನಾನೇನ್ ಹೇಳ್ತಾ ಇದೀನಿ, ನೀವು ಈ ವೆಯ್ಟ್ ನ ಲಾಸ್ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ನಾನು ಹೆಲ್ದಿ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ಯಾವುದೇ ರೀತಿಯಾದ ಆಕ್ಟಿವಿಟಿ ಮಾಡಿ, ಯೋಗ ನಿಮ್ಗೆ ಇಷ್ಟ ಆದ್ರೂ ಮಾಡಿ ಅಥವಾ ಜಾಗಿಂಗ್ ಇಷ್ಟ ಆದ್ರೆ ಮಾಡಿ, ಏನೇ ಆಗಿರ್ಲಿ ಮಾಡಿ. ಆದ್ರೆ ನಾನು ಜಾಗಿಂಗ್ ಮಾಡ್ತೀನಿ ಬೆಳಗ್ಗೆ. ಸೊ ಈ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ. ಜಾಗ್ ಮಾಡಿದ್ರೆ ಏನು ನಿಮ್ಮ ಬಾಡಿಲಿ ಏನ್ ಚೇಂಜಸ್ ಆಗುತ್ತೆ, ಹಾಗೆ ನೀವು ಹೇಗೆ ಫಿಟ್ ಆಗ್ತೀರಾ ಅಂತ ಕೂಡ ಹೇಳ್ತೀನಿ. ಯಾಕಂದ್ರೆ ನನಗೆ ನನ್ನ ಪ್ರಕಾರ ನಾನು ಒಂದು 4 ತಿಂಗಳಿಂದ ಮಾಡ್ತಾ ಇದ್ದೀನಿ. ಇನ್ನೊಂದೇನಾಗುತ್ತೆ ಅಂದ್ರೆ ನಾವು ಜಾಗಿಂಗ್ ಫಸ್ಟ್ ಡೇ ಮಾಡಕ್ ಆಗೋದಿಲ್ಲ, ಫಸ್ಟ್ ಬ್ರಿಸ್ಕ್ ವಾಕ್ ಇಂದ ಶುರು ಮಾಡ್ಬೇಕಾಗತ್ತೆ. ಬ್ರಿಸ್ಕ್ ವಾಕ್ ಆದ್ಮೇಲೆ ನಿಧಾನವಾಗಿ ಜಾಗಿಂಗ್ ನ ಯಾವ್ದೇ ಜಾಗಿಂಗ್ ಮತ್ತು ವಾಕಿಂಗ್ ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಅದಾದ ನಂತರ ಜಾಗಿಂಗ್ ನ ಜಾಸ್ತಿ ಸಮಯ ಮಾಡಿ ನೀವು ಒಂದು ಆಕ್ಟಿವಿಟಿನ ಹೀಗೆ ಕಂಟಿನ್ಯೂ ಮಾಡ್ತಾ ಬರ್ಬೇಕಾಗತ್ತೆ. ಹಾಗೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಒಂದ್ ವಾರ ಮಾಡಿ ಇನ್ನೊಂದ್ ವಾರ ಬಿಟ್ಬಿಡ್ತಾರೆ, ಮದ್ಯ ಮಾಡ್ತಾರೆ, ಮದ್ಯ ಬಿಡ್ತಾರೆ. ಸೊ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ನೀವ್ ಯಾವಾಗ ಈ ತರ ಮಾಡ್ತಾ ಇರ್ತೀರಾ, ವೆಯ್ಟ್ ಗೇನ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನೀವ್ ಏನ್ ಮಾಡ್ಬೋದು, ಜಾಗಿಂಗ್ ಮಾಡಿ. ಜಾಗಿಂಗ್ ಅಥವಾ ಬ್ರಿಸ್ಕ್ ವಾಕ್ ಅಥವಾ ವಾಕಿಂಗ್ ಇದೆಲ್ಲ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಆಗುತ್ತೆ ನಿಮ್ಮ ಬಾಡಿಗೆ ಅಂದ್ರೆ, ನಿಮ್ಮ ಮೆಂಟಲ್ ಹೆಲ್ತ್ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ. ಎಂಡೋರ್ಫಿನ್ಸ್ ಅಂತ ಒಂದು ರೆಡ್ಯೂ, ಇದು ಎಂಡೋರ್ಫಿನ್ಸ್ ಅನ್ನೋದು ಒಂದು ಏನ್ ಹೇಳ್ತಾರೆ, ಮೆದುಳಲ್ಲಿರುವಂತ ಒಂದು ಏನ್ ಹೇಳ್ತಾರೆ, ಇದು ಕೆಮಿಕಲ್ ಅಂತ ಹೇಳ್ತೀನಿ. ಎಂಡೋರ್ಫಿನ್ಸ್ ಇದೆಯಲ್ಲ, ಇದು ರೆಡ್ಯೂಸ್ ಮಾಡುತ್ತೆ ಸ್ಟ್ರೆಸ್ ನ. ಈ ರೆಡ್ಯೂಸ್ ಮಾಡಿದಾಗ ಸ್ಟ್ರೆಸ್ ಏನಾಗುತ್ತೆ ಅಂದ್ರೆ, ನಿಮಗೆ ಬಹಳಷ್ಟು ಖುಷಿ ಆಗಿ ಫೀಲ್ ಆಗುತ್ತೆ, ಲೈಟ್ ಫೀಲ್ ಆಗುತ್ತೆ ಬಾಡಿ. ನೀವು ಯಾವಾಗ ಎಕ್ಸಸೈಸ್ ನ ಮಾಡ್ತಾ ಇರ್ತೀರಾ, ಹಾಗೆ ಈ ರೀತಿಯಾಗಿ ಜಾಗಿಂಗ್ ನ ನೀವು ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ ಹಾಕ್ತೀರಾ, ಅದಾದ ನಂತರ ನಿಮ್ಮ ಹಾರ್ಟ್ ಹೆಲ್ತ್ ಬಹಳ ಇಂಪ್ರೂವ್ ಆಗುತ್ತೆ ಈ ವಾಕಿಂಗ್ ಮತ್ತು ಜಾಗಿಂಗ್ ಮಾಡುವುದರಿಂದ. ಹಾಗೆ ಮಸಲ್ಸ್ ಎಲ್ಲ ಸ್ಟ್ರೆಂಥನ್ ಆಗ್ತಾ ಕ್ರಮೇಣವಾಗಿ ಬರುತ್ತೆ. ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಗೆ ನೀವೊಂಥರ ಬಾಡಿ ಒಂದು ಒಳ್ಳೆ ಸ್ಟ್ರಕ್ಚರ್ ಅದು ಬರ್ತಾ ಹೋಗುತ್ತೆ. ಆದ್ರೆ ಕಾಯಲೇಬೇಕಾಗುತ್ತೆ ನೀವು ಯಾವುದೇ ಒಂದು ವಿಷಯಕ್ಕಾಗ್ಲಿ. ಅದಾದ ನಂತರ ನಿಮ್ಮ ಬೋನ್ಸ್ ಇದೆಯಲ್ಲ, ಅದು ಸ್ಟ್ರಾಂಗ್ ಆಗುತ್ತೆ. ಹೌದು, ಇವಾಗಂತೂ ಮಂಡಿ ನೋವು, ಕಾಲು ನೋವು ಅಂತ ಎಲ್ಲ ಹೇಳ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ನಮ್ಮ ಹೋಲ್ ಬಾಡಿ ಇದೆಯಲ್ಲ, ನಮ್ಮ ಕಾಲುಗಳು ತಗೊಳ್ತಾ ಇರುತ್ತೆ, ಸ್ಪೆಷಲ್ ಆಗಿ ಬೋನ್ಸ್. ಸೊ ನಾವ್ ಯಾವಾಗ ಸ್ವಲ್ಪ ಆರೋಗ್ಯದ ಕಡೆ ನಾವು ಗಮನ ಕಮ್ಮಿ ಕೊಟ್ಟಾದಾಗ ನಾವು ಬಹಳಷ್ಟು ವೆಯ್ಟ್ ಗೇನ್ ಮಾಡ್ತಾ ಬರ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಬಾಡಿಲಿ ಇರುವಂತ ಬೋನ್ಸ್ ವೀಕ್ ಆಗ್ತಾ ಬರುತ್ತೆ. ಸೊ ಈ ಬೋನ್ಸ್ ಸ್ಟ್ರಾಂಗ್ ಆಗೋದು ನಾವು ಎಕ್ಸಸೈಸ್ ಮಾಡೋದ್ರಿಂದ, ಸ್ಪೆಷಲ್ ಆಗಿ ಜಾಗಿಂಗ್ ಮಾಡೋದ್ರಿಂದ. ಅದಾದ ನಂತರ ಟೋನ್ ಮಸಲ್ಸ್, ಇದು ಎಲ್ಲರಿಗೂ ಬೇಕಾಗುತ್ತೆ. ಸ್ವಲ್ಪ ಸ್ಟ್ರಕ್ಚರ್ಡ್ ಇರಬೇಕು, ಸ್ವಲ್ಪ ಗಟ್ಟಿಮುಟ್ಟಿಯಾಗಿ ಕಾಣಬೇಕು, ಟೊಳ್ಳಾಗಿರಬಾರ್ದು ಬಾಡಿ ಅನ್ನೋವಂತಹ ಒಂದು ಥಾಟ್ ಇರುತ್ತೆ. ಸೊ ಇಂತಹ ವ್ಯಕ್ತಿಗಳಿಗೆ ಟೋನ್ ಆಗುತ್ತೆ ಅವರ ಮಸಲ್ಸ್, ಹಾಗೆ ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಆಗುತ್ತೆ. ಆದ್ರೆ ನೀವು ಪೇಷನ್ಸ್ ಇಟ್ಕೊಳ್ಬೇಕಾಗತ್ತೆ. ನೀವೆಷ್ಟು ಪೇಷನ್ಸ್ ಇಟ್ಕೊಳ್ತೀರಾ, 1 ವರ್ಷ ಪೇಷನ್ಸ್ ಇಟ್ಕೊಳ್ಳೋದು ಮುಖ್ಯ. ಒಬ್ಬೊಬ್ರಿಗೆ ವೆಯ್ಟ್ ಬೇಗ ರೆಡ್ಯೂಸ್ ಆಗೋದಿಲ್ಲ, ಅದಕ್ಕೆ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದು ಅಂತ ಹೇಳ್ತೀವಿ. ಯಾಕಂದ್ರೆ ಯಾವುದೇ ವಿಷಯ ಆಗ್ಲಿ ನಿಧಾನವಾಗಿ ನಮ್ಗೆ ಯಾವ್ದು ಸಿಗುತ್ತೆ
ಖಂಡಿತವಾಗ್ಲೂ ಫಲ ನಾವು ಬಹಳಷ್ಟು ಅನುಭವಿಸ್ತೇವೆ. ಸೊ ನೀವು ಒಂದ್ ವರ್ಷ ಯಾವ್ದೇ ಆಕ್ಟಿವಿಟಿ ಆಗಲಿ, ಸ್ಪೆಷಲ್ ಆಗಿ ಜಾಗಿಂಗ್ ಅಥವಾ ವಾಕಿಂಗ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ. ಇದಾದ ನಂತರ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರುವಂತವ್ರಿಗೆ ಈ ಜಾಗಿಂಗ್ ಅಥವಾ ವಾಕಿಂಗ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ಮೋರ್ ಆಫ್ ಆಕ್ಸಿಜನ್, ನಾವು ಆಕ್ಸಿಜನ್ ನ ಬಹಳಷ್ಟು ತಗೊಳ್ತಾ ಇರ್ತೀವಿ, ಕಾರ್ಬನ್ ಡೈಆಕ್ಸೈಡ್ ನ ಆಚೆ ಹಾಕ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ನಾವು ಎಷ್ಟು ಆಚೆ ಹಾಕ್ತೀವಿ ನಮ್ಮ ಬಾಡಿಯಿಂದ, ನಾವು ವೇಟ್ ರೆಡ್ಯೂಸ್ ಹಾಗೆ ನಿಧಾನವಾಗಿ ಆಗ್ತಾ ಬರ್ತೀವಿ. ಇನ್ನೊಂದೇನಾಗುತ್ತೆ, ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ, ಏನು ಕನ್ಸಲ್ಟೇಷನ್ ಮಾಡದೆ ಎಕ್ಸಸೈಸ್ ಮಾಡುವಂತದ್ದು, ತುಂಬಾ ರೆಗ್ಯುಲರ್ಸ್ ಎಕ್ಸಸೈಸ್ ಮಾಡಕ್ ಹೋಗ್ತಾರೆ, ಜಾಗಿಂಗ್ ಮಾಡ್ತಾರೆ. ಇದನ್ನ ನೀವು ಖಂಡಿತವಾಗ್ಲೂ ಮಾಡಬಾರ್ದು. ನೀವು ನಿಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲೇಬೇಕಾಗತ್ತೆ, ಫ್ಯಾಮಿಲಿ ಡಾಕ್ಟರ್ನ. ಹಾಗೆ ರಿಪೋರ್ಟ್ಸ್ ನೆಲ್ಲ ಚೆಕ್ ಮಾಡಿ ಅವ್ರು ಹೇಳ್ತಾರೆ ಯಾವ ರೀತಿಯಾದ ಎಕ್ಸಸೈಸ್ ನಿಮ್ ಬಾಡಿಗೆ ಸೂಟ್ ಆಗುತ್ತೆ ಅಂತ, ಅದನ್ನ ಫಾಲೋ ಮಾಡ್ತಾ ಬನ್ನಿ. ನೀವು ಜಾಗ್ ಮಾಡ್ಬೇಕು ಅಂತ ಇದೀರಾ, ವಾಕ್ ಮಾಡ್ತಾ ಇದೀರಾ, ನಿಮಗೆ ಒಂದು ಜಾಗಿಂಗ್ ಶೂಸ್ ಬೇಕಾಗುತ್ತೆ, ವಾಕಿಂಗ್ ಶೂಸ್ ಬೇಕಾಗುತ್ತೆ. ಸೊ ನಾನು ಹೇಳೋದು, ನೀವು ಒಂದು ಜಾಗಿಂಗ್ ಶೂಸ್ ತಗೊಳ್ಳೋದು ಬಹಳ ಬಹಳ ಮುಖ್ಯ. ಕಂಫರ್ಟಬಲ್ ಆಗಿರೋ ಶೂಸ್ ಇರುವುದು ಬಹಳ ಮುಖ್ಯ. ಯಾಕೆ ಅಂದ್ರೆ ನೀವು ಓಡುವಂತ ಪೇಸ್ ಅಲ್ಲಿ ಏನಾಗುತ್ತೆ, ಬೀಳುವಂತ ಸಾಧ್ಯತೆ ಇರುತ್ತೆ, ಏನಾದ್ರೂ ಶೂಸ್ ಕರೆಕ್ಟ್ ಆಗಿ ಫಿಟ್ ಆಗಿಲ್ಲ ಅಂದ್ರೆ. ಅದಾದ ನಂತರ ಯಾವಾಗ್ಲೂ ಒಂದು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವ್ದೇ ವಿಷಯ ಆಗಿರ್ಬೋದು ನೀವು ನಿಧಾನವಾಗಿ ಮಾಡ್ತಾ ಬರ್ಬೇಕಾಗತ್ತೆ. ನೀವು ಎಷ್ಟು ಆತುರದಲ್ಲಿ ಮಾಡ್ತಾ ಇರ್ತೀರಾ, ಅಷ್ಟೇ ಪ್ರಾಬ್ಲಮ್ ಸ್ಟ್ರೆಸ್ ಆಗತ್ತೆ, ಅಯ್ಯೋ ಇದು ಮಾಡ್ಬೇಕಲ್ಲ ನಾನು. ಯಾವ್ದೇ ಇರ್ಬೋದು ವಿಷಯ ಹೇಳ್ತಾ ಇದೀನಿ, ಖಂಡಿತವಾಗ್ಲೂ ನೀವು ಈಗ ವಾಕ್ ಮಾಡ್ತಾ ಇದೀರಾ, ಜಾಗ್ ಮಾಡ್ತಾ ಇದೀರಾ, ಬ್ರಿಸ್ಕ್ ವಾಕ್ ಮಾಡ್ತಾ ಇದೀರಾ, ನಿಧಾನವಾಗಿ ಒಂದು 20 ನಿಮಿಷ, ಒಂದು ವಾರ, ಅದಾದ ನಂತರ 10 ನಿಮಿಷ ಹೆಚ್ಚಿಸ್ತಾ ಬನ್ನಿ. ಇದನ್ನ ಮಾಡಿದಾಗ ಕೂಡ ವೆಯ್ಟ್ ಲಾಸ್ ನಿಮ್ಗೆ ಆಗೇ ಆಗತ್ತೆ. ನಿಮ್ಮ ಪೇಷನ್ಸ್ ಬಹಳ ನೀವು ಇಟ್ಕೋಬೇಕಾಗತ್ತೆ, ನಿಮ್ಮ ನಿಮ್ಮ ಬಗ್ಗೆ ಇರುವಂತಹ ಒಂದು ಕಾಳಜಿಗೋಸ್ಕರ ಹೇಳ್ತಾ ಇದೀನಿ. ನೆಕ್ಸ್ಟ್ ವಿಷಯ ಏನಂದ್ರೆ, ನೀವು ಕ್ಲೋತ್ಸ್ ನ ಕೂಡ ಮ್ಯಾಟರ್ ಆಗುತ್ತೆ. ಯಾವ ರೀತಿಯಾದ ಉಡುಪನ್ನ ಧರಿಸಿ ನೀವು ಜಾಗಿಂಗ್ ಮಾಡ್ತಾ ಇದೀರಾ, ವಾಕಿಂಗ್ ಮಾಡ್ತಾ ಇದೀನಾ ಅಂತ, ಒಂದು ಪ್ರಾಪರ್ ಆಗಿ ಫಿಟ್ಟಿಂಗ್ ಇರುವಂತಹ ಒಂದು ಉಡುಪು, ಹಾಗೆ ಕಾಟನ್ ಆಗಿದ್ರೆ ಒಳ್ಳೇದು. ಯಾವಾಗ ಈ ಸ್ವೆಟ್ ನ ಹೀರುವಂತಹ ಬಟ್ಟೆಗಳಿರುತ್ತಲ್ಲ, ಈ ಬೆವರನ್ನ ಹೀರುವಂತ ಬಟ್ಟೆಗಳನ್ನ ಹಾಕೋದು ಒಳ್ಳೇದು. ಯಾಕೆ ಅಂದ್ರೆ ನಾವ್ ಯಾವಾಗ ಸ್ವಲ್ಪ ಈ ಸಿಂಥೆಟಿಕ್ ಟೈಪ್ ಇರುವಂತಹ ಒಂದು ಬಟ್ಟೆಗಳನ್ನ ಹಾಕ್ತೀವಿ, ಬೆವರು ಬರೋದಿಲ್ಲ, ಬಂದ್ರೂ ಕೂಡ ಒಂದ್ ಸ್ವಲ್ಪ ಸ್ಕಿನ್ ಇರಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಹೇಳ್ತಾ ಇದೀನಿ, ಯಾವ್ದೇ ಕ್ಲೋತಿಂಗ್ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ, ಅದು ಸ್ವೆಟ್ ನ ಜಾಸ್ತಿ ತಗೊಳ್ಳುವಂತಹ ಒಂದು ಉಡುಪನ್ನ ಧರಿಸುವುದು ಬಹಳ ಬಹಳ ಮುಖ್ಯ. ಫೈನಲ್ ಆಗಿ ನೀವ್ ಯಾವ ಜಾಗಕ್ಕೆ ಹೋಗಿ ಮಾಡೋದು ನಿಮಗೆ ಗೊತ್ತೇ ಇದೆ, ಪಾರ್ಕ್ಗೆ ಹೋಗ್ಬೇಕಾಗತ್ತೆ. ಹಾಗೆ ಮಧ್ಯ ರೋಡ್ಗೆ ಹೋಗೋದು ಅಥವಾ ಮೇನ್ ರೋಡ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿ ದಯವಿಟ್ಟು. ಒಂದು ಒಳ್ಳೆಯ ಪಾರ್ಕ್ ಹತ್ರ ಯಾವ್ದಿದೆ ಅಲ್ಲಿ ಹೋಗಿ, ಹಾಗೆ ಖಾಲಿ ರೋಡ್ಗಳಿರುತ್ತೆ, ದೊಡ್ಡ ರೋಡ್ಗಳು, ಆ ರೋಡ್ಗಳಿಗೆ ಹೋಗಿ ಮತ್ತು ಬ್ರೈಟ್ ಕ್ಲೋತ್ಸ್ ನ ಹಾಕಿ, ಸ್ವಲ್ಪ ರೇಡಿಯಂ ಕಲರ್ ಅಥವಾ ಯೆಲ್ಲೋ ಕಲರ್, ಈ ತರ ಕಲರ್ಸ್ ನ ನೀವು ಬೆಳಗ್ಗೆ ಹೋಗ್ತಿರಲ್ಲ ವಾಕಿಂಗ್ ಜಾಗಿಂಗ್, ಒಂದೊಂದ್ಸಲ ಏನಾಗುತ್ತೆ ಸ್ಪೀಡ್ ಆಗಿರುತ್ತೆ ವೆಹಿಕಲ್ಸ್, ಅವರು ನೋಡೋದಿಲ್ಲ ಜನ ಇದಾರ ಇಲ್ವಾ ಅಂತ. ನೀವು ಏನಾದ್ರೂ ಡಾರ್ಕ್ ಕಲರ್ಸ್, ಬ್ಲ್ಯಾಕ್ ಕಲರ್ಸ್ ಹಾಕಿದ್ರೆ, ಅದರಿಂದ ಏನ್ ಹೇಳ್ತಾ ಇದೀನಿ, ನೀವು ವೈಟ್ ಅಥವಾ ಡಾರ್ಕ್ ರೇಡಿಯಂ ಕಲರ್ಸ್ ನ ಸ್ವಲ್ಪ ಫ್ಲೋರೆಸೆಂಟ್ ಕಲರ್ಸ್ ಇರುವಂತಹ ಒಂದು ಸ್ವೆಟ್ ಶರ್ಟ್ ಆಗಿರ್ಬೋದು ಅಥವಾ ಶರ್ಟ್ ಆಗಿರ್ಬೋದು ಹಾಕಿದಾಗ ಏನಾಗುತ್ತೆ, ಜನಕ್ಕೆ ದೂರದಿಂದ ನೀವು ಇದೀರಾ ಅಲ್ಲಿ ಅಂತ ಕಾಣುತ್ತೆ. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ, ಇದೆಲ್ಲ ಗಮನ ಇಟ್ಕೊಂಡು ನೀವು ಒಂದು ಧ್ಯೇಯ, ಒಂದು ಏಮ್ ಇಟ್ಕೊಂಡು ನೀವು ಯಾವಾಗ ಶುರು ಮಾಡ್ತೀರಾ, ಖಂಡಿತವಾಗ್ಲೂ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಆದ್ರೆ ನಾನು ವೆಯ್ಟ್ ರೆಡ್ಯೂಸ್ ಮಾಡಬೇಕು, ಅದಕ್ಕೋಸ್ಕರ ಜಾಗಿಂಗ್ ಮಾಡ್ತಾ ಇದೀನಿ, ಅದಕ್ಕೋಸ್ಕರ ವಾಕಿಂಗ್ ಮಾಡ್ತಾ ಇದೀನಿ ಅನ್ನೋದನ್ನ ಬಿಟ್ಟು ನನ್ನ ಆರೋಗ್ಯಕ್ಕೋಸ್ಕರ ನಾನು ಮಾಡ್ತಾ ಇದೀನಿ, ನನ್ನ ಬಗ್ಗೆ ನನಗೆ ಪ್ರೀತಿ ಇರೋದ್ರಿಂದ ಮಾಡ್ತಾ ಇದೀನಿ, ಬೇರೆಯವ್ರನ್ನ ನೀವು ಯಾವತ್ತೂ ಇಂಪ್ರೆಸ್ ಮಾಡಕ್ ಆಗೋದಿಲ್ಲ. ನೀವೇ ಡಿಸೈಡ್ ಮಾಡಿ ನೀವು ಯಾವಾಗ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಡ್ತೀರಾ, ನಿಮಗೆ ಖಂಡಿತವಾಗ್ಲೂ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ನೀವು ಸಣ್ಣ ಆಗದೇ ಇದ್ರೂ ಪರವಾಗಿಲ್ಲ, ನೀವು ಯಾವಾಗ ಈ ರೀತಿಯಾದ ಆಕ್ಟಿವಿಟೀಸ್ ನ ಆಗ್ತೀರಾ, ಖಂಡಿತವಾಗ್ಲೂ ಡ್ರಾಸ್ಟಿಕ್ ಚೇಂಜಸ್ ನೀವೇ ನೋಡ್ತೀರಾ. ನಿಮ್ ಹೆಲ್ತ್ ಬಹಳ ಇಂಪ್ರೂವ್ ಆಗುತ್ತೆ, ಸ್ಟಾಮಿನಾ ಬಹಳ ಇಂಪ್ರೂವ್ ಆಗುತ್ತೆ. ಹಾಗೆ ನೀವು ಹುಷಾರ್ ಏನಾದ್ರು ತಪ್ತಾ ಇದ್ರೆ ಅದು ಕೂಡ ನೀವು ತಪ್ಪೋದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಫೈನಲ್ ಆಗಿ ನಿಮ್ಮಲ್ಲಿ ನೀವು ವಿಶ್ವಾಸ ಎಷ್ಟು ಇಟ್ಕೊಂಡಿರ್ತೀರಾ, ನೀವು ಅಷ್ಟು ಸಾಧಿಸ್ತಾ ಹೋಗ್ತೀರಾ ಅಂತ ಹೇಳ್ತೀನಿ. ನಿಮ್ಮನ್ನ ನೀವು ಪ್ರೀತಿಸಿ, ಹಾಗೆ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡಿ, ಬೇರೆಯವ್ರಿಗೋಸ್ಕರ ಬದುಕೋದನ್ನ ಈ ಕೂಡಲೇ ಬಿಡಿ. ಎನಿಹಾವ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿ ಇಲ್ಲೇ ಮುಕ್ತಾಯ ಮಾಡ್ತೀನಿ. ಇದು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಆಯ್ತು ಅನ್ಸುತ್ತೆ, ಆದ್ರೂ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಭಾವಿಸ್ತೀನಿ. ನಮಸ್ಕಾರ.